ಗಂಗಾವತಿ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಮೋದಿ ಬಿ ಗ್ರೇಡ್ ಕರ್ನಾಟಕ ಕೊಪ್ಪಳ ಜಿಲ್ಲಾ ಘಟಕ ಗಂಗಾವತಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ವೇಳೆ ಉತ್ತರ ಕರ್ನಾಟಕ ಸಂಚಾಲಕರಾದ ಮದನ್ ಕುಮಾರ್ ಅವರು ಮಾತನಾಡಿ, ಅಯೋಧ್ಯೆಯಲ್ಲಿ ಪ್ರಭು ರಾಮಲೀಲಾ ಮೂರ್ತಿ ಪ್ರತಿಷ್ಠಾಪನೆಯ ಅಂಗವಾಗಿ ಗಂಗಾವತಿ ತಾಲೂಕಿನ ಐತಿಹಾಸಿಕ ಕಿಚ್ಕಿಂದೆಯ ಅಂಜನಾದ್ರಿ ಬೆಟ್ಟದಲ್ಲಿ ಜನವರಿ 21ರಂದು ಸಂಜೆ 6 ಗಂಟೆಯಿಂದ ಮೆಟ್ಟಲು ದೀಪೋತ್ಸವ ಮತ್ತು ಜನವರಿ 22ರಂದು ಬೆಳಗ್ಗೆ 9:30ರಿಂದ ಕುಂಕುಮಾರ್ಚನೆ ಮತ್ತು ಸಾಮೂಹಿಕ ಹನುಮಾನ್ ಚಾಲೀಸ್ ಪಠಣ ಕಾರ್ಯಕ್ರಮವನ್ನು ಮೋದಿ ಬಿ ಗ್ರೇಡ್ ಕರ್ನಾಟಕ ವತಿಯಿಂದ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕೋರಿದ್ದಾರೆ. ವಿಷಯ ಅಂತ ಹೇಳಿದ್ರೆ ಮೋದಿ ಬ್ರಿಗೇಡ್ ಇಂದ ಅಂಜನಾದ್ರಿಯಲ್ಲಿ ಶ್ರೀ ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನ ಅಂಗವಾಗಿ ನಮ್ಮ ಗಂಗಾವತಿ ನಗರದಲ್ಲಿ ಇರುವಂತ ಹನುಮನಹಳ್ಳಿ ಇರುವಂತ ಅಂಜನಾದ್ರಿ ಬೆಟ್ಟದಲ್ಲಿ ಮೋದಿ ಬ್ರಿಗೇಡ್ ಇಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಷಯ ಏನಂತ ಹೇಳಿದ್ರೆ ಅಂಜನಾದ್ರಿ ಬೆಟ್ಟದಲ್ಲಿ 21ನೇ ತಾರೀಕು ಸಂಜೆ 6 ಗಂಟೆಗೆ ದೀಪೋತ್ಸವ ಮಾಡ್ತೀವಿ ಅಂಜನಾದ್ರಿ ಹತ್ರ. 2,000 ದೀಪೋತ್ಸವ ಹಚ್ಚಬೇಕಂತ ನಾವು ಅನ್ಕೊಂಡಿದ್ವಿ ಅಂಜನಾದ್ರಿ ಬೆಟ್ಟದಲ್ಲಿ ಮಾಡ್ತೀವಿ. ಅದೇ ರೀತಿ 22ನೇ ತಾರೀಕಿಗೆ ಅಯೋಧ್ಯದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಅಂಗವಾಗಿ ಅಂಜನಾದ್ರಿ ಬೆಟ್ಟದಲ್ಲಿ ಸಾರ್ವಜನಿಕವಾಗಿ ಕುಂಕುಮಾರ್ಚನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ಸಾರ್ವಜನಿಕವಾಗಿ ಹನುಮಾನ್ ಚಾಲೀಸ್ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರಸಾದ ವ್ಯವಸ್ಥೆ ಇರ್ತದೆ. ಇದು ಮೋದಿ ಬ್ರಿಗೇಡ್ ಇಂದ ಕಾರ್ಯಕ್ರಮ ಆಯೋಜನೆ ಮಾಡಿರ್ತದೆ. ಅಯೋಧ್ಯದಲ್ಲಿ ನಮ್ಮ ಶ್ರೀರಾಮಚಂದ್ರನ ಏನು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಾಗಾಗಿ ನಾವು ಅಂಜನಾದ್ರಿ ಬೆಟ್ಟದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಡೀ ದೇಶದಾದ್ಯಂತ ಅವತ್ತೇನು ಸಂಭ್ರಮ ಆಚರಣೆ ಇದೆ. ಹಾಗಾಗಿ ನಾವು ವಿದ್ಯುನ್ಮಾನವಾಗಿ ಆಂಜನೇಯ ಬೆಟ್ಟದಲ್ಲಿ ಇಟ್ಕೊಂಡಿದ್ವಿ. ಹಾಗಾಗಿ 21ನೇ ತಾರೀಕು ಸಾಯಂಕಾಲ ಸಂಜೆ ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಹಾಗೂ 22ನೇ ತಾರೀಕು ಕುಂಕುಮಾರ್ಚನೆ ಮತ್ತು ಹನುಮಾನ್ ಪಠನೆ ಮಾಡ್ತಾ ಇದ್ವಿ. ಸಾರ್ವಜನಿಕರಿಗೂ ಈ ಮೂಲಕ ತಿಳಿಸೋದು ಏನಂದ್ರೆ ಸರ್ವರಿಗೂ ಸುಸ್ವಾಗತ. ನಮ್ಮ ಗಂಗಾವತಿ ಏನಂದ್ರೆ ಮುಂದಿನ ದಿನಮಾನಗಳಲ್ಲಿ ಆಂಜನಾದ್ರಿ ಬೆಟ್ಟವನ್ನು ನಾವು ತಿರುಪತಿ ಟೈಪ್ನಲ್ಲಿ ಕಾಣ್ಬೇಕಂತ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಮೋದಿ ಬ್ರಿಗೇಡ್ ಆದ ನಮ್ಮ ಕೈದೇ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ. ಆ ಟೈಪ್ ಆಗ್ಬೇಕಂತೇಳಿ ಮುಂದಿನ ದಿನಗಳಲ್ಲಿ ಇನ್ನೂ ಜೋರಾಗಿ ಮಾಡುವಂಥದ್ದು ನಮ್ಮ ಹತ್ರ. ಈ ಸಂದರ್ಭದಲ್ಲಿ ಮೋದಿ ಬಿ ಗ್ರೇಡ್ನ ತಾಲೂಕು ಅಧ್ಯಕ್ಷರಾದ ಭೀಮರಾಜ್ ನಾಯಕ್, ತಾಲೂಕು ಸಂಚಾಲಕರಾದ ಹನುಮಂತಪ್ಪ ಬಾವಿಕಟ್ಟಿ, ನಗರ ಘಟಕ ಅಧ್ಯಕ್ಷರಾದ ಎನ್ಮೂರ್ ರಾಠೋಡ್, ನಗರ ಸಂಚಾಲಕರಾದ ಪುನೀತ್ ಈಡಿಗ ಹಾಗೂ ಇತರರು ಉಪಸ್ಥಿತರಿದ್ದರು.